ಎಲ್ಲ ಒಂದು ಕಡೆ ನಿಮ್ಮ ನೇರವಂತಿಕೆ, ನಮ್ಮ ಜೊತೆಗೆ ಪಾಸಿಟಿವ್ ಆಟಿಟ್ಯೂಡು, ಅಗ್ನಿ ಸರ್ಗೆ ಇಷ್ಟ ಆಯ್ತಾ ಅಂತ, ಯಾಕಂದ್ರೆ ಮಗಳೇ ಅಂತ ಅಷ್ಟೊಂದು ಪ್ರೀತಿಯಿಂದ ಕರೆಯಕ್ಕೆ ಸಾಕಷ್ಟು ಕಾರಣಗಳಿವೆ. 100% ಅವ್ರು ನನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಅವ್ರು ಹೇಳಿದ್ರು, ನಿನ್ನ ಕಣ್ಣಲ್ಲಿ ತುಂಬ ತುಂಬ ಮಾತಾಡುತ್ತೆ ನಿನ್ನ ಕಣ್ಣು ಅಂತ. ಹೌದು ಸರ್, ಪಾಸಿಬಲ್. ನೀನು ಎಷ್ಟೊಂದು ವಿಷಯ, ಈಸ್ ಅ ವೆರಿ ಡೀಪ್ ಮ್ಯಾನ್. ಅವ್ರಿಗೆ ನೀವು ಹೇಳಬೇಕಾಗಿಲ್ಲ, ನೀವು ಅವ್ರ ಮುಂದೆ ಒಂದು 20 ನಿಮಿಷ ಕೂತ್ಕೊಂಡ್ರೆ ಅವರೇ ನಿಮ್ಮನ್ನ 100%. ಆ್ಯಂಡ್ ಅಂಥವ್ರ ಜೊತೆ ನೀವು ಟು ಸಿಟ್ ಲೆವೆಲ್, ಆ ಲೆವೆಲ್ ಒಂದೇ ಲೆವೆಲಲ್ಲಿ ಕುತ್ಕೊಂಡು ಮಾತಾಡೋದು ಇಸ್ ಆಲ್ಸೋ ಸಚ್ ಅ ಬಿಗ್ ಡೀಲ್. ಆ್ಯಂಡ್ ಅವ್ರ ಇಲ್ಲ, ನೀನು ನನ್ನ ಸ್ಕ್ರಿಪ್ಟನ್ನು ನೀನು ಜಸ್ಟಿಸ್ ಕೊಡ್ತೀಯಾ, ನೀನು ಸಿನಿಮಾ ಮಾಡು ಅಂತ ಹೇಳಿದಾಗ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್. ಆ್ಯಂಡ್ ಐ ಥಿಂಕ್ ಡೆಸ್ಟಿನಿ ಹ್ಯಾಸ್ ಟೇಕನ್ ರೌಂಡ್ಸ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಹವ್ ಕಮ್ ಬ್ಯಾಕ್. ನನ್ನ ನಾಡಿಗೆ ವಾಪಸ್ ಬಂದಿದ್ದೀನಿ, ನಾನು ಕಾದಿದ್ದೀನಿ, ಆ್ಯಕ್ಚುಲಿ ತುಂಬ ಕಾದಿದ್ದೀನಿ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಕನ್ನಡದಲ್ಲಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿಮ್ಮ ಮಾತುಗಳಲ್ಲಿ ಒಂದು ಕೊರಗು ಕಾಣ್ತಾ ಇದೆ ಈಗಲೂ, ಯಾಕಂದರೆ ಹೊರಗಡೆಯಿಂದ ಕರೆದು ಪಾತ್ರಗಳು ಕೊಡ್ತಾರೆ ಒಳ್ಳೆ ನಟಿ ಆಗಿ ಅಂತ, ಇಲ್ಲೂ ಮಾತಾಡ್ತಾರೆ ಒಳ್ಳೆ ನಟಿಯೇ, ಇವರು ಬೇರೆ ಮಟ್ಟಕ್ಕೆ ಹೋಗ್ಬೇಕಂಡು, ಬಟ್ ಕರೆದು ಸಿನಿಮಾ ಕೊಡೋರು ಯಾರು ಇರಲ್ಲ. ಎಲ್ಲೋ ಒಂದು ಕಡೆ ಅದೊಂದು ಬೇಜಾರಿದೆಯಾ? ಅಫ್ಕೋರ್ಸ್, ಐ ಮೀನ್ ಯಾರಿಗಿರಲ್ಲ ಅಂದರೆ, ಇವಾಗ ಆಚೆ ಕಡೆ ಹೋದರೆ ನಾವು ಆಚೆ ಕಡೆ ಹುಡುಗಿಯರು, ಅವ್ರು ನಮ್ಮ ಹುಡುಗಿಯರು ಅಂತ ಅವ್ರು ಹೇಳಲ್ಲ. ಇಲ್ಲಿ ವರ್ಕ್ ಮಾಡೋರು ದೇ ಆಲ್ ಲೈಕ್ ಅ ಲಾಟ್ ಆಫ್ ಪೀಪಲ್ ಬ್ರಿಂಗ್ ಔಟ್ಸೈಡ್ ಆ್ಯಕ್ಟ್ರೆಸಸ್, ಹಿಂದಿ ಆ್ಯಕ್ಟ್ರೆಸಸ್ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಬೇರೆ ಕಡೆಯಿಂದ ಆ್ಯಕ್ಟ್ರೆಸಸ್ನ ಕರ್ಕೊಂಬರ್ತಾರೆ. ಇಲ್ಲಿ ಟ್ಯಾಲೆಂಟ್ ಇಲ್ವಾ? ಬೇಜಾನ್ ಟ್ಯಾಲೆಂಟ್ ಇದೆ. ನಾನು ಬರೀ ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಎಷ್ಟು ಜನ ಹುಡುಗಿಯರಿದ್ದಾರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಹುಡುಗಿಯರು. ಇವಾಗ ಆ್ಯಕ್ಚುಲಿ ಸುಮಾರು ಕರ್ನಾಟಕದ ಹುಡುಗಿಯರನ್ನ ಕಾಸ್ಟ್ ಮಾಡ್ತಾ ಇದ್ದಾರೆ ಫಿಲಮ್ಗಳಲ್ಲಿ, ವಿಚ್ ಇಸ್ ವೆರಿ ನೈಸ್ ಟು ಸೀ. ಯಾಕಂದರೆ ನಮ್ಗೆ ಆಪರ್ಚುನಿಟಿ ಕೊಡೋರು ಯಾರು? ನಾವು ಯಾಕೆ ಹೊರಗಡೆ ಹೋಗಬೇಕು ಕೆಲಸ ಕೇಳಿಕೊಂಡು? ನಮ್ಮ ನಾಡಲ್ಲಿ ನಮಗೆ ಕೆಲಸ ಸಿಗಬಹುದು ಅಂದಮೇಲೆ ನಾವು ಯಾಕೆ ಆಚೆ ಹೋಗಬೇಕು? ಆ್ಯಂಡ್ ಎಲ್ಲ ಥರದ ಹುಡುಗಿಯರು ಇದ್ದಾರೆ ಇಲ್ಲಿ. ನಿಮಗೆ ಯಾವ ಕಲರ್ ಹುಡುಗಿಯರು ಬೇಕು, ಯಾವ ಹೈಟ್ ಹುಡುಗಿಯರು ಬೇಕು, ಹೆಂಗೆ ಮಾತಾಡಬೇಕು, ಜೋರು ಬೇಕಾ, ಸಾಫ್ಟ್ ಬೇಕಾ, ಯಾವ ಥರ ಹುಡುಗಿಯರು ಬೇಕು ಅಂದರೂ ಇದ್ದಾರೆ. ಸೊ ಹುಡುಕ್ಬೇಕಷ್ಟೇ. ಆ್ಯಂಡ್ ಅದು ಐ ಥಿಂಕ್ ಆ ಶಿಫ್ಟ್ ಆಗುತ್ತೆ. ನಮ್ಮ ಹೇಗೆ ಕನ್ನಡ ಹೀರೋಗಳು, ಯು ವಾಂಟ್ ಸಿ ಕನ್ನಡ ಹೀರೋ ಡೂಯಿಂಗ್ ತೆಲುಗು ಮೂವೀಸ್, ಯು ವಾಂಟ್ ಸಿ ತೆಲುಗು ಹೀರೋಸ್ ಡೂಯಿಂಗ್ ಕನ್ನಡ ಮೂವೀಸ್, ಬಟ್ ಹುಡುಗಿಯರು ಮಾತ್ರ ಹ್ಯಾಸ್ ಟು ಗೋ ಟು ಅದರ್ ಲ್ಯಾಂಗ್ವೇಜಸ್. ಆ್ಯಂಡ್ ನನಗೆ ನನ್ನ ರೀಸನ್, ಮೇನ್ ರೀಸನ್ ನಾನು ಹೋಗಿದ್ದು ಬೇರೆ ಲ್ಯಾಂಗ್ವೇಜ್ಗೆ ಏನು ಅಂದರೆ, ನಂಗೆ ದುಡಿಯೋಕ್ಕೇನು ಆದಾಯನೇ ಇಲ್ಲ. ನನಗೆ ಸಿನಿಮಾ ಸೇರಿಬಿಟ್ಟಿದ್ದೀನಿ, ಕಾಲೇಜ್ ಬಿಟ್ಬಿಟ್ಟಿದ್ದೀನಿ, ಕಾಲೇಜ್ ಇಲ್ಲ, ಮನೇಲಿ ಭಯ ಪಡ್ಕೋತಾ ಇದ್ದಾರೆ, ಅಯ್ಯೋ ಇಷ್ಟು ಒಳ್ಳೆ ಚೆನ್ನಾಗಿ ಓದೋದೆಲ್ಲ ಇತ್ತು ನಿಂದೆಲ್ಲ ಬಿಟ್ಬಿಟ್ಟು ಇವಾಗ ನೀನು ಸಿನಿಮಾ ಮಾಡ್ತೀಯ ಅಂತ ಹೇಳ್ತಾ ಇದೆಯಾ ಅಂದರೆ ಏನು, ಲೈಕ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಆ್ಯಂಡ್ ಇಲ್ಲಿ ರೂಟ್ ಮ್ಯಾಪ್ ಇಲ್ಲ. ಒಂದು ಕಂಪನಿ ಸೇರಿಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಓಕೆ ಈ ಪೋಸ್ಟ್ ಆದಮೇಲೆ ಈ ಪೋಸ್ಟ್ ಆದಮೇಲೆ ಈ ಪೋಸ್ಟ್, ಇಷ್ಟು ವರ್ಷ ಆದಮೇಲೆ ಇದು, ಇಷ್ಟು ವರ್ಷ ಆದಮೇಲೆ ಅದೊಂದು ಏನೋ ಒಂದು ಇದೆ. ಇಲ್ಲಿ ಏನೂ ಇಲ್ಲ. ಯು ಮೈಟ್ ಬಿ ಅ ಸ್ಟಾರ್ ಟುಡೇ ಆ್ಯಂಡ್ ಯು ಮೈಟ್ ಬಿ ನೋಬಡಿ ಟುಮಾರೋ. ಮಾತ್ರ ಎಷ್ಟೊಂದು ಕೆಲಸ ಇರ್ಬೋದು ಇವತ್ತು, ನಾಳೆ ಯಾವುದೋ ಒಂದು ಕಾಂಟ್ರವರ್ಸಿಂದ ಎಲ್ಲ ಕಳ್ಕೊಬೋದು. ಸೊ ಯು ಆರ್ ಪ್ಲೇಯಿಂಗ್ ಆನ್ ಟುಡೇ ಆ್ಯಂಡ್ ಟುಮಾರೋ. ಯು ಆರ್ ನಿಮಗೆ ನಿಜ ಗೊತ್ತಿಲ್ಲ ವಾಟ್ ವಿಲ್ ಹ್ಯಾಪನ್ ಅಂತ. ಸೊ ಅಂಥ ಅನ್ಸರ್ಟನ್ ಫೀಲ್ಡಲ್ಲಿ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗಿ ರಿಸ್ಕ್ ತಗೊಂಡು ಬೆಳಿಬೇಕಂದ್ರೆ ಇಟ್ಸ್ ನಾಟ್ ಅ ಜೋಕ್. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಆದ ನನ್ನದೇ ಆದ ತುಂಬ ರೂಲ್ಸ್ ಇದೆ. ನನ್ನ ಆತ್ಮಸಾಕ್ಷಿನ ನಾನು ಎಲ್ಲೂ ನನ್ನ ಆತ್ಮಸಾಕ್ಷಿನ ನಾನು ಬಿಟ್ಕೊಡಲ್ಲ. ಆ ಥರ ಪರ್ಸ್ನಾಲಿಟಿ ನಂದು. ಸೊ ಐ ಹ್ಯಾವ್ ಸ್ಟೇಡ್ ವೆರಿ ಟ್ರೂ ಟು ಮೈ ಸೆಲ್ಫ್ ಥ್ರೂ ಔಟ್ ದೀಸ್ ಇಯರ್ಸ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಬ್ಯಾಕ್ 4 years ಲೇಟರ್. ಆ್ಯಂಡ್ ನನ್ನ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇಂಥ ಒಳ್ಳೆ ಪ್ರಾಜೆಕ್ಟಿಗೆ ನನ್ನ ಸ್ಟಾರ್ ಕಾಸ್ಟಾಗಿ ಸೆಲೆಕ್ಟ್ ಆಗಿದ್ದೀನಿ. ಆ್ಯಂಡ್ ಹೀರೋ, ನಮ್ಮ ಫಿಲಮಲ್ಲಿ ಹೀರೋ ಇಲ್ಲ, ನಮ್ಮ ಫಿಲಮಲ್ಲಿ ಹೀರೋ ನಾನೇ ಅಂತ ನನ್ನ ಡಿರೆಕ್ಟರ್ ಯಾವಾಗಲೂ ಹೇಳ್ತಾರೆ. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮಿ. ಏ, ನೀನೇ ನನ್ನ ಹೀರೋ ಕಣೆ. ಸೊ ದಟ್ಸ್ ಅ ವೆರಿ ನೈಸ್ ಥಿಂಗ್.